ನೋಡಿ, ಅಲ್ಲಿ ದೇವಾಲಯದ ಪರಿಸರ ಸಣ್ಣ ಪರಿಸರ, ಹಾಗಾಗಿ ಈ ದೇಣಿಗೆ ನೀಡಿದವರು ಅದೆಷ್ಟು ಮಂದಿ, ಸಮಾಜದಲ್ಲಿ ಗಣ್ಯರು ಮುಖಂಡರು ಅನ್ನೋರು ತುಂಬಾ ಮಂದಿ ಇದ್ದಾರೆ. ಎಲ್ಲರನ್ನೂ ಕರೆದು ಅಲ್ಲಿ ಆ ಸಮಾರಂಭವನ್ನು ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಹಾಗಾಗಿ ಯಾರನ್ನೋ ಕರೆದಿಲ್ಲ ಅನ್ನೋ ಮಾತ್ರಕ್ಕೆ ಅವರು ಕರಿಬಾರದು ಅಂತ ಅವ್ರನ್ನ ಹೊರಗಿಟ್ಟಿದ್ದಾರೆ ಅನ್ನುವ ಅಪನಂಬಿಕೆ ಯಾರು ಇಟ್ಟುಕೊಳ್ಳೋದಕ್ಕಾಗಲ್ಲ. ಈಗ ವಿಶ್ವ ಹಿಂದೂ ಪರಿಷತ್ತು ಪರಿಷತ್ತಿನ ಹಿರಿಯರಿಗೇನೆ ಮನವಿ ಮಾಡಿಕೊಂಡಿದ್ದೀವಿ, ಇವಾಗ ಯಾರು ಬರಬೇಡಿ. ಆ ದಿವಸ ಎಲ್ಲರೂ ಕೂಡ ತಮ್ಮ ತಮ್ಮ ಗ್ರಾಮದಲ್ಲಿ ತಮ್ಮ ತಮ್ಮ ಊರುಗಳಲ್ಲಿ ದೇವಾಲಯದಲ್ಲಿ ದೊಡ್ಡ ಪರದೆಯನ್ನು ಹಾಕಿ ಎಲ್ಲರೂ ಕೂಡ ಅಲ್ಲಿ ನಡೆಯುವ ದೃಶ್ಯಾವಳಿಗಳನ್ನೆಲ್ಲ ನೇರ ಪ್ರಸಾರ ಮಾಡುವ ಮೂಲಕ ಎಲ್ಲರೂ ಸಂಭ್ರಮದಲ್ಲಿ ಪಾಲ್ಗೊಳ್ಳಿ. ಯಾರು ಈಗ ಅಲ್ಲಿಗೆ ಬರೋದು ಬೇಡ ಅನ್ನುವ ಈ ಅಪೀಲನ್ನು ಎಲ್ಲ ಕಡೆಗೂ ಮಾಡಿದೆ. ಹಾಗಾಗಿ ಯಾರಿಗೋ ಇವರು ಹೊರಹೋಗಿದ್ದಾರೆ ಮಾತ್ರಕ್ಕೆ ಇವರನ್ನು ಆಹ್ವಾನಿಸಬಾರದು ಅನ್ನುವ ನಿಲುವಲ್ಲಿ ಹೀಗೆ ಮಾಡಿದ್ದಾರೆ ಅಂತ ಯಾರು ಕೂಡ ತಪ್ಪು ತಿಳ್ಕೋಬಾರ. ನೋಡಿ, ಅಲ್ಲಿ ದೇವಾಲಯದ ಪರಿಸರ ಸಣ್ಣ ಪರಿಸರ, ಹಾಗಾಗಿ ಈ ದೇಣಿಗೆ ನೀಡಿದವರು ಅದೆಷ್ಟು ಮಂದಿ, ಸಮಾಜದಲ್ಲಿ ಗಣ್ಯರು ಮುಖಂಡರು ಅನ್ನೋರು ತುಂಬಾ ಮಂದಿ ಇದ್ದಾರೆ. ಎಲ್ಲರನ್ನೂ ಕರೆದು ಅಲ್ಲಿ ಆ ಸಮಾರಂಭವನ್ನು ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಹಾಗಾಗಿ ಯಾರನ್ನೋ ಕರೆದಿಲ್ಲ ಅನ್ನೋ ಮಾತ್ರಕ್ಕೆ ಅವರು ಕರಿಬಾರದು ಅಂತ ಅವ್ರನ್ನ ಹೊರಗಿಟ್ಟಿದ್ದಾರೆ ಅನ್ನುವ ಅಪನಂಬಿಕೆ ಯಾರು ಇಟ್ಟುಕೊಳ್ಳೋದಕ್ಕಾಗಲ್ಲ. ಈಗ ವಿಶ್ವ ಹಿಂದೂ ಪರಿಷತ್ತು ಪರಿಷತ್ತಿನ ಹಿರಿಯರಿಗೇನೆ ಮನವಿ ಮಾಡಿಕೊಂಡಿದ್ದೀವಿ, ಇವಾಗ ಯಾರು ಬರಬೇಡಿ. ಆ ದಿವಸ ಎಲ್ಲರೂ ಕೂಡ ತಮ್ಮ ತಮ್ಮ ಗ್ರಾಮದಲ್ಲಿ ತಮ್ಮ ತಮ್ಮ ಊರುಗಳಲ್ಲಿ ದೇವಾಲಯದಲ್ಲಿ ದೊಡ್ಡ ಪರದೆಯನ್ನು ಹಾಕಿ ಎಲ್ಲರೂ ಕೂಡ ಅಲ್ಲಿ ನಡೆಯುವ ದೃಶ್ಯಾವಳಿಗಳನ್ನೆಲ್ಲ ನೇರ ಪ್ರಸಾರ ಮಾಡುವ ಮೂಲಕ ಎಲ್ಲರೂ ಸಂಭ್ರಮದಲ್ಲಿ ಪಾಲ್ಗೊಳ್ಳಿ. ಯಾರು ಈಗ ಅಲ್ಲಿಗೆ ಬರೋದು ಬೇಡ ಅನ್ನುವ ಈ ಅಪೀಲನ್ನು ಎಲ್ಲ ಕಡೆಗೂ ಮಾಡಿದೆ. ಹಾಗಾಗಿ ಯಾರಿಗೋ ಇವರು ಹೊರಹೋಗಿದ್ದಾರೆ ಮಾತ್ರಕ್ಕೆ ಇವರನ್ನು ಆಹ್ವಾನಿಸಬಾರದು ಅನ್ನುವ ನಿಲುವಲ್ಲಿ ಹೀಗೆ ಮಾಡಿದ್ದಾರೆ ಅಂತ ಯಾರು ಕೂಡ ತಪ್ಪು ತಿಳ್ಕೋಬಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.